ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಕೇಳಿ ಬಂದಿದೆ ಆರೋಪ. ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ರೈತ ಮುಖಂಡರಿಂದಲೇ ವಾಗ್ದಾಳಿ. ಕೋಡಿಹಳ್ಳಿ ವಿರುದ್ಧ ಕೇಳಿ ಬಂದಿದೆ ಮಾಮೂಲಿ ವಸೂಲಿಯ ಆರೋಪ. ರೈತ ಮುಖಂಡರೇ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಆರೋಪ ಮಾಡಿದ ಮಾಮೂಲಿ ವಸೂಲಿಯ ಆರೋಪ ಬಂದಿರೋದು. ಕೋಡಿಹಳ್ಳಿ ವಿರುದ್ಧ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು ವಾಗ್ದಾಳಿ ನಡೆಸಿದ್ದಾರೆ. ಮಾಮೂಲಿ ವಸೂಲಿಯ ಆಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ ಈಚಘಟ್ಟ ಸಿದ್ದವೀರಪ್ಪ. ಕೋಡಿಹಳ್ಳಿ ವಿರುದ್ಧ ಬಹಳ ಗಂಭೀರ ಆರೋಪ ಮಾಡಿದ ಮಾಮೂಲಿ ವಸೂಲಿಯ ಆಡಿಯೋ ಬಿಡುಗಡೆ ಮಾಡಿದ್ದಾರೆ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಈಚಘಟ್ಟ ಸಿದ್ದವೀರಪ್ಪ. ಕೆಆರ್ ಮಾರ್ಕೆಟ್ ವರ್ತಕರಿಗೆ ಸಮಸ್ಯೆಯಾಗಿದೆ ಅಂತ ಪ್ರತಿಭಟನೆ ಮಾಡಿದ್ವಿ. ಇದೀಗ 16 ವರ್ತಕರಿಂದ ಪ್ರತಿ ತಿಂಗಳು 60,000 ವಸೂಲಿ ದಂಧೆ ಮಾಡ್ತಿದ್ದಾರೆ ಕೋಡಿಹಳ್ಳಿ ಅಂತ ಕೋಡಿಹಳ್ಳಿ ವಿರುದ್ಧ ಏಚುಗಟ್ಟ ಸಿದ್ದವೀರಪ್ಪ ಆರೋಪ ಮಾಡಿದ್ದಾರೆ. ಜನರಿಂದ ಮಾಮೂಲಿ ವಸೂಲಿ ಮಾಡೋದು ಅಂತಂದ್ರೆ ಎಷ್ಟು ಸರಿ? ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮನ್ನ ಸಂಘದಿಂದ ಉಚ್ಚಾಟನೆ ಮಾಡಿದ್ದಾರೆ ಅಂತ ಕೋಡಿಹಳ್ಳಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಾಮೂಲಿ ವಸೂಲಿಯ ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಏಚುಗಟ್ಟ ಸಿದ್ದವೀರಪ್ಪ. ಆಡಿಯೋದಲ್ಲಿ ಏನಿದೆ ಕೇಳೋಣ ಬನ್ನಿ. ಮತ್ತೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಏನ್ ತೊಂದ್ರೆ ಇಲ್ಲ ಅಲ್ಲಿ? ಇವಾಗ ಎಲ್ಲ ಮಾರ್ಕೆಟ್ ಕ್ಲೋಸ್ ಆಗಿ ಒಂದ್ ತಿಂಗಳ ಐತಲ್ಲ, ಅದು ಮಾತಾಡೋಣ ಅಂದ್ರೆ ಇವ್ರಿಗೆ ಪಾಸಿಟಿವ್ ಬಂದಿದ್ದಲ್ಲ. ಯಾರಿಗೆ? ಅಧ್ಯಕ್ಷರಿಗೆ. ಪಾಸಿಟಿವ್ ಬಂದು ಮೊನ್ನೆ ತಾನೆ ಫೋನ್ ಮಾಡಿದ್ರು, ರಿಕ್ವೈರ್ ಆಗಿದ್ದೀನಿ, ನೆಗೆಟಿವ್ ಬಂದೈತೆ ಅಂತ ಬನ್ನಿ ಅಂದ್ರು. ಸರಿ, ನಾವ್ಯಾಕೆ ಹೋಗ್ಬಿಟ್ಟು ಇದ್ ಮಾಡೋಣ ಆಫೀಸಲ್ಲಿ? ಇಲ್ಲ ಇಲ್ಲ, ಲಾಕ್ಡೌನ್ ಎಲ್ಲ ಮುಗಿಲಣ, ಬರ್ತೀವಿ ಅಂತ ಹೇಳಿದ್ವಿ. ಈಗ ಕರ್ದಿದ್ದು ಅವರೇ ಕರ್ದಿದ್ದ ಫೋನ್ ಮಾಡಿ, ಇಲ್ಲ ನೀವು ಮಾಡಿದ್ದೀರ? ಇಲ್ಲ ಇಲ್ಲ, ಅವರೇ ಮಾಡಿದ್ರು. ಅವರೇ ಮಾಡಿ ಬರ್ರಿ ಅಂದ್ರ? ಬರ್ರಿ ಅಂದ್ರು. ಅದೇ ಮಂತ್ ಮಾಮೂಲಿ ತಗೊಳ್ಳೋದಕ್ಕೇನಾ? ಏನ್ ಏನ್ ಕೊಡ್ತಾರೆ, ಏನ್ ಕೊಡ್ತೀರಿ? ಮತ್ತೆ ತಿಂಗಳ 60,000 ತಗೊಳಲ್ವಾ? ಯಾರು ಅಧ್ಯಕ್ಷರು? ತಿಂಗಳಿಗೆ 60,000 ಕೊಡ್ತೀರಾ? ಅದಕ್ಕೆ ಗೊತ್ತಿಲ್ವಾ? ಇಲ್ಲಪ್ಪ, ನನಗ್ ಗೊತ್ತಿಲ್ಲ, ಪ್ರಾಮಿಸ್. ಅಲ್ಲ, ಹೋರಾಟಗಳೆಲ್ಲ ನಾವಲ್ಲ ಮಾಡೋದು, ಎಲ್ಲ ಮುಂದೆ ನಿಂತೊಂದು ಪೊಲೀಸರಿಗೆಲ್ಲ ಆವಾಜ್ ಹಾಕೊಂಡು ಪೊಲೀಸರ ಹತ್ರ ಮಾತಾಡೋದು, ಮೀಡಿಯಾದವ್ರನ್ನ ಕರ್ಸ್ಕೊಳ್ಳೋದು ಎಲ್ಲ ನಾವಲ್ವಾ? ಜಾಬ್ ತುಂಬಿಸ್ಕೊಳ್ಳೋದು. ತಿಂಗಳಿಗೆ 60,000 ಕೊಡ್ತೀರಾ? ಎಸ್. ಕೋಡಿಹಳ್ಳಿ ವಿರುದ್ಧ ಆರೋಪ ಮಾಡಿರುವಂತಹ ಈಜುಗಟ್ಟ ಸಿದ್ದವೀರಪ್ಪ ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ. ಬನ್ನಿ, ಏನು ಹೇಳಿದ್ದಾರೆ ಸಿದ್ದವೀರಪ್ಪ ಕೇಳೋಣ. ಏನು ರೈತ ಸಂಘದ ಹೋರಾಟಗಾರರು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ವಿರುದ್ಧ ಅವರದೇ ಒಂದು ರೈತ ಸಂಘಟನೆಯ ಕಾರ್ಯಾಧ್ಯಕ್ಷರು ಹಾಗೂ ಚಿತ್ರದುರ್ಗ ಜಿಲ್ಲೆಯ ರೈತರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಆರೋಪ, ಏನು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಯಾವ್ಯಾವ ರೀತಿಯಲ್ಲಿ ಅವ್ಯವಹಾರಗಳನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ಸ್ವತಃ ಅವ್ರ ಬಳಿನ ಕೇಳ್ತಾ ಹೋಗ್ತೀನಿ ಸರ್. ಏನಂತಂದರೆ ಮೊದಲನೇದಾಗಿ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರ ಬಗ್ಗೆ ಏನೆಲ್ಲ ಅವ್ಯವಹಾರಗಳಿದ್ದಾವೆ ಸರ್? ಈಗ 2006 ನಂತರ ಒಂದು ನೀರಾ ಸಹಕಾರ ಸಂಘವನ್ನು ಮಾಡಿದ್ವಿ, ನಾನು ಕೂಡ ಅದರಲ್ಲಿ ಒಬ್ಬ ಡೈರೆಕ್ಟ್ರು. ಒಂದಷ್ಟು ಷೇರುಗಳನ್ನು ಕಲೆಕ್ಟ್ ಮಾಡಿದ್ವಿ, ಅದು ಲಕ್ಷಾಂತರ ರೂಪಾಯಿ ಷೇರು ಸಂಗ್ರಹಣೆ ಆಗಿತ್ತು. ನೀರಾ ಸಹಕಾರ ಸಂಘಕ್ಕೆ ಅಂತ ಒಂದು ಬೊಲೆರೋ ಗಾಡಿ ಕೂಡ ತೊಗೊಂಡಿದ್ವಿ. ಅದು ಎರಡನ್ನೂ ಎತ್ಕೊಂಡು ಯಾರಿಗೂ ಯಾವುದೇ ಮಾಹಿತಿ ಕೊಡದೆ ಇವರು ಬೆಂಗಳೂರಿಗೆ ಹೊರಟೋದು. ಇವತ್ತು ಲಕ್ಷಾಂತರ ರೂಪಾಯಿ ಷೇರು ಹಾಕಿರೋವಂಥವ್ರಿಗೆ 2006-07 ಇಲ್ಲೇ ತನಕ ಯಾವುದೇ ಮಾಹಿತಿ ಇಲ್ಲ, ಪರಿಹಾರ ಇಲ್ಲ, ಸಮಜಾಯಿಷಿ ಇಲ್ಲ. ಇದು ದೊಡ್ಡ ಮೋಸ ರೈತರಿಗೆ. ಪಾಪಿ ಪ್ರದೇಶಗಳು ಸಣ್ಣ ಮೊತ್ತ ದೊಡ್ಡದಾಗತ್ತೆ ಅಂತ ಆಸೆ ಇಟ್ಕೊಂಡು ಕೂಲಿ ನಾಲಿ ಮಾಡಿದ್ದು ಹೊರಟೋಯ್ತು. ಎರಡನೇದಾಗಿ ಬೆಂಗಳೂರಿಗೆ ಹೋಗಿ ಒಬ್ಬರು ಡೆವಲಪರ್ ಆಗಿ ಕನ್ವರ್ಟ್ ಆದ 2018. ರೈತ ಸಂಘದ ಸಾಮಾನ್ಯ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಹೋರಾಟ ಮಾಡಬೇಕಾಗಿರುವಂಥವ್ರು ಸಿ ಎಮ್ ಎನ್ ಅಂತ. ಸಿ ಅಂದರೆ ಚಂದ್ರಶೇಖರ್, ಎಂ ಅಂದರೆ ಮೀನಾಕ್ಷಿ, ಎನ್ ಅಂದರೆ ನೇಗಿಲು. ತನ್ನ ಹೆಂಡತಿ ಮತ್ತು ಮಗನ ಹೆಸರಲ್ಲಿ ಒಂದು ಡೆವಲಪರ್ ಆಗಿ ರಿಜಿಸ್ಟರ್ ಆಗಿದ್ದಾರೆ. ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅಲ್ಲ. ಇದಿಷ್ಟು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮನದ ಕಾರ್ಯಾಧ್ಯಕ್ಷರಾದ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ತೊಡರಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.